ನಮ್ಮ ರಾಷ್ಟ್ರೀಯ ನಾಯಕ ಮಂದಕೃಷ್ಣ ಅವರ ನಾಯಕತ್ವದಲ್ಲಿ ಹೋರಾಟ ಮಾಡುವಂಥ ಹೋರಾಟಗಾರರು ಏನಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 22 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಜಾರಿಗಾಗಿ ಏನೆಲ್ಲ ಕಷ್ಟಪಡ್ತಾನೆ ಇದ್ದೀವಿ. ಇವತ್ತು ಆಳುವ ಕಾಂಗ್ರೆಸ್ ಸರ್ಕಾರಗಳು ಮತ್ತು BJP ಸರ್ಕಾರ ಮತ್ತು JDS ಪಕ್ಷ ಎಲ್ಲ ಮೂರು ಪಕ್ಷಗಳಿಗೆ ಕೂಡ ಅನ್ಯಾಯ ಆಗ್ತಾ ಇದೆ ನಮಗೆ. ಇವತ್ತು ನಾವು ಬಹುಸಂಖ್ಯಾತರು ಜನ ಇದ್ದೀವಿ, ಮಾದಿಗ ಸಮುದಾಯ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ 46 ಲಕ್ಷ ಜನ ಮಾದಿಗರಿದ್ದೀವಿ. ನನ್ನ ಹೆಸರು KB ನರಸಿಂಹ ಅಂತೇಳಿ, ಮಾದಿಗ ದಂಡೋರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಡಿಮ್ಯಾಂಡ್ ಇಷ್ಟೇ, ಸುಮಾರು 22 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ದಲಿತ ಸಂವಾದ ಕಾರ್ಯಕ್ರಮ ಮಾಡಿದ್ರು. ದಲಿತ ಸಂವಾದ ಕಾರ್ಯಕ್ರಮದಲ್ಲಿ ನಾನು ಬಂದಂಥ ಒಂದೇ ತಿಂಗಳಲ್ಲಿ ಎಲ್ಲರನ್ನೂ ಕರೆಸಿ ನಿಮ್ಮನ್ನೆಲ್ಲನೂ ಏನೇನು ಅನ್ಯಾಯ ಆಗಿದೆ ನಿಮ್ಮ ಸಮಾಜದಲ್ಲಿ ಅದನ್ನು ನೀಟಾಗೆಲ್ಲ ಪರಿಶೀಲನೆ ಮಾಡಿ ಯಾರಿಗೆ ನೋವಾಗದ ರೀತಿಯಲ್ಲಿ ನಾನು ಇದನ್ನು ಒಲಮಿಸಲಾತಿ ಸದಾಶಿವ ವರದಿಯನ್ನು ಅನುಷ್ಠಾನಗೊಳಿಸಿ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ನಮ್ಮ ಹೆಸರು ಡಾಕ್ಟರ್ ರಮೇಶ್ ಚಕ್ರವರ್ತಿ ಅಂತ, ಜಾಂಬ ಯುವಸೇನಾ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ. ಏನು ಒಳ ಮೀಸಲಾತಿ ವರ್ಗೀಕರಣ ಅನ್ನೋದು ಏನು ಹೋರಾಟಗಳಿದಾವೋ, ಈಗಾಗಲೇ ಹಲವಾರು ಉಪವಾಸ ಸತ್ಯಾಗ್ರಹಗಳು ಮತ್ತು ಅಹೋರಾತ್ರಿ ಧರಣಿಗಳು ಕಾಲ್ನಡಿಗೆ ಇವೆಲ್ಲ ನಡ್ಕೊಂಡು ಬರ್ತಾನೆ ಇದೆ. ಈಗಷ್ಟೇ ಡಿ ಸಿ ಎಮ್ ಅವ್ರಿಗೆ ಮನವಿ ಕೊಟ್ಕೊಂಡು ಬಂದಿದ್ದೀವಿ. ಇದರ ಪ್ರಕಾರವಾಗಿ ಏಜೆ ಸದಾಶಿವ ವರ್ಗೀಕರಣ ಪ್ರಕಾರವಾಗಿ ಅಂದರೆ ಅತಿ ಶೀಘ್ರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತಂತೇಳಿ ಇಡೀ ನಮ್ಮ ಮಾದಕ ದಂಡರದ ರಾಜ್ಯಾಧ್ಯಕ್ಷರುಗಳಾಗಿರ್ಬೋದು, ಹಿರಿಯ ನಾಯಕರುಗಳಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ರಾಜ್ಯ ಸರ್ಕಾರಕ್ಕೆ ಮಲತಾಯಿ ಧೋರಣೆ ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ.